नमस्कार स्नेहितरे, इवत्तिन वीडियोली नावु आलिस इन बॉर्डरलैंड सीरीज ना सेकेंड सीजन ना ऐदने एपिसोड अन्नु नोडोण। इदक्किंत मुंचे मोदलने नालक एपिसोड अन्नु नोडिल्ल अंद्रे डिस्क्रिप्शन अल्ली लिंक इदे, तप्पदे आ वीडियोस अन्नु नोडि। ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ ಚಿಸಿಯಾ ಜಾಕ್ ಆಫ್ ಆರ್ಟ್ಸ್ ಗೇಮ್ ಅನ್ನ ಗೆದ್ದಿದ್ದಾನೆ, ಆರಿಸು ಮತ್ತೆ ಉಸಾಗಿಗೆ ಒಂದು ವಿಡಿಯೋ ಟೇಪ್ ಸಿಗುತ್ತೆ, ಅದನ್ನ ನೋಡಿದಾಗ ಆನ್ ಟೋಕಿಯೋ ಇಂದ ಹೊರಗೆ ಹೋಗೋದಕ್ಕೆ ದಾರಿ ಹುಡುಕ್ತಾ ಇದ್ದಾಳೆ। ಮತ್ತೆ ಒಬ್ಬಳು ಮಹಿಳೆಗೆ ಗೊತ್ತಿರುತ್ತೆ ಎಲ್ಲರೂ ಈ ಜಾಗಕ್ಕೆ ಬರೋಕೆ ಮುಂಚೆ ಏನಾಗಿತ್ತು ಅಂತ ಅವಳಿಗೆ ಮಾತ್ರ ನೆನಪಿರುತ್ತೆ। ಇಲ್ಲಿಗೆ ಬರೋಕೆ ಮುಂಚೆ ಆಕಾಶದಲ್ಲಿ ಪಟಾಕಿಗಳನ್ನ ಎಲ್ಲರೂ ನೋಡಿರ್ತಾರೆ, ಅದು ಖಂಡಿತ ಪಟಾಕಿ ಆಗಿರಲಿಲ್ಲ ಅಂತ ಹೇಳ್ತಿದ್ದಾಗ ಆ ಶಾರ್ಪ್ ಶೂಟರ್ ಬಂದು ಅವರಿಗೆಲ್ಲ ಶೂಟ್ ಮಾಡಿ ಸಾಯಿಸಿರ್ತಾನೆ। ಆರಿಸು ಮತ್ತೆ ಉಸಾಗಿ ಕೂಡ ಆ ಶಾರ್ಪ್ ಶೂಟರ್ ಇಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಓಡಬೇಕಾದ್ರೆ ಬೇರೆ ಬೇರೆ ಆಗ್ತಾರೆ। ಆರಿಸು ಅಗೋನಿಯನ್ನ ಭೇಟಿ ಮಾಡ್ತಾನೆ, ಅವನು ಅಕಾನೆ ಅನ್ನೋ ಹುಡುಗಿಯ ಜೊತೆ ಸೇರ್ಕೊಂಡು ಶಾರ್ಪ್ ಶೂಟರ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ। ಸೊ ಮುಂದೆ ಏನಾಗುತ್ತೆ ಅಂತ ಈ ವಿಡಿಯೋ ಅಲ್ಲಿ ನೋಡೋಣ। ಸೊ ಎಪಿಸೋಡ್ ನ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ। ಐದನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಉಸಾಗಿ ಶಾರ್ಪ್ ಶೂಟರ್ ಇಂದ ತಪ್ಪಿಸಿಕೊಂಡು ಆರಿಸು ಅನ್ನ ಹುಡುಕ್ತಾ ಇದ್ದಾಳೆ। ಅದೇ ಇನ್ನೊಂದ್ ಕಡೆ ಆರಿಸು ಅಗುನಿ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಇನ್ನ ಯಾರ್ಯಾರು ಬದುಕಿದ್ದಾರೆ ಅಂತ ಅಗುನಿ ಕೇಳಿದಾಗ ಆರಿಸು ನಡೆದ ಎಲ್ಲಾ ವಿಷಯವನ್ನ ಇವನ್ಗೆ ಹೇಳ್ತಾನೆ। ನಂತರ ಸ್ಟೋರಿ ಫ್ಲಾಶ್ ಬ್ಯಾಕ್ ಹೋಗುತ್ತೆ, ಇಲ್ಲಿ ಅಕಾನೆ ಹೇಗೆ ಈ ಗೇಮ್ ಅಲ್ಲಿ ತಗ್ಲಾಕೊಂಡಿದ್ದಾಳೆ ಅಂತ ತೋರಿಸ್ತಾರೆ। ಅಕಾನೆಗೆ ಆರ್ಚರಿ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಪ್ರಾಕ್ಟೀಸ್ ಕೂಡ ಮಾಡ್ತಿರ್ತಾಳೆ। ಒಂದಿನ ಕಾಲೇಜ್ ಮುಗಿಸ್ಕೊಂಡು ತನ್ನ ಫ್ರೆಂಡ್ಸ್ ನ ಜೊತೆ ಹೋಗ್ತಿದ್ದಾಗ ಆಕಾಶದಲ್ಲಿ ಪಟಾಕಿಗಳನ್ನ ನೋಡ್ತಾರೆ। ಇದು ಯಾವ ಸಮಯ ಆಗಿರುತ್ತೆ ಅಂದ್ರೆ ಆರಿಸು ಚೋತಾ ಮತ್ತೆ ಕಾರುಬೆ ಹೋಗಿ ರೈಲ್ವೆ ಸ್ಟೇಷನ್ ನ ವಾಶ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರಲ್ಲ ಅದೇ ಟೈಮಲ್ಲಿ ಇದು ನಡೆಯೋದು। ಇದಾದ್ಮೇಲೆ ಅಕಾನೆ ಒಬ್ಬಳು ಮಾತ್ರ ಗೇಮ್ ಇರೋ ಜಗತ್ತಿಗೆ ಬಂದಿದ್ದಾಳೆ। ಇವಳ ಮೊದಲನೇ ಗೇಮ್ ಒಂದು ಸ್ಟೇಡಿಯಂ ಅಲ್ಲಿ ಇದೆ, ಅಲ್ಲಿ ಭೂಮಿಯ ಒಳಗಿಂದ ತುಂಬಾನೇ ಬಿಸಿ ಇರೋ ನೀರು ಹೊರಗೆ ಬರ್ತಾ ಇದೆ, ಇಡೀ ಸ್ಟೇಡಿಯಂ ನಾಶ ಆಗೋಷ್ಟರಲ್ಲಿ ಇವರು ಈ ಜಾಗದಿಂದ ತಪ್ಪಿಸ್ಕೋಬೇಕು। ಈ ಗೇಮ್ ಅಲ್ಲಿ ತುಂಬಾನೇ ಜನ ಸಾವನ್ನಪ್ಪಿದ್ರು, ಅಕಾನೆ ಹೇಗೋ ಬಚಾವ್ ಆಗ್ತಾಳೆ, ಆದರೆ ಕಾಲಿಗೆ ಕಬ್ಬಿಣದ ರಾಡ್ ಚುಚ್ಕೊಂಡಿರೋದ್ರಿಂದ ಒಂದು ಕಾಲನ್ನ ಕಳ್ಕೊಂತಾಳೆ। ಈ ಜಾಗದಿಂದ ತುಂಬಾನೇ ಕಷ್ಟಪಟ್ಟು ಹೇಗೋ ಮಾಡಿ ತಪ್ಪಿಸ್ಕೊಂಡು ಒಂದು ಹಾಸ್ಪಿಟಲ್ ಗೆ ಬರ್ತಾಳೆ ತನ್ನ ಕಾಲಿಗೆ ಏನಾದ್ರೂ ಮಾಡೋಣ ಅಂತ। ಇದೇ ಸಮಯಕ್ಕೆ ಒಬ್ಬ ಡಾಕ್ಟರ್ ಬಂದು ನಿನ್ನ ಕಾಲಿಗೆ ರಾಡ್ ಚುಚ್ಕೊಂಡಿರೋದ್ರಿಂದ ಕಾಲನ್ನ ಕಟ್ ಮಾಡಿ ತೆಗಿಬೇಕು ಅಂತ ಹೇಳ್ತಾನೆ। ಇವನು ಈ ಕೆಲಸವನ್ನ ಫ್ರೀಯಾಗಿ ಮಾಡೋಕೆ ಒಪ್ಕೊಳ್ಳಲ್ಲ, ಇವಳನ್ನ ಯೂಸ್ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿದ್ದಾನೆ। ಆದ್ರೆ ಅಕಾನೆ ಹತ್ರ ಬೇರೆ ದಾರಿ ಇಲ್ದಲೇ ಇರೋದ್ರಿಂದ ಇವನೇನ್ ಹೇಳ್ತಾನೋ ಆ ರೀತಿ ಮಾಡೋದಕ್ಕೆ ಒಪ್ಕೊಂತಾಳೆ। ಈಗ ಪ್ರೆಸೆಂಟ್ ಅಲ್ಲಿ ಆರಿಸು ಅಗುನಿ ಮತ್ತೆ ಅಕಾನೆ ಮೂರು ಜನ ಶಾರ್ಪ್ ಶೂಟರ್ನ ಏನಾದರೂ ಮಾಡಿ ಬೆಟ್ಟದ ಹತ್ರ ಕರ್ಕೊಂಡು ಹೋದ್ರೆ ಅಲ್ಲಿ ಅವನನ್ನ ಬಚ್ಚಿಡ್ಕೊಂಡು ಶೂಟ್ ಮಾಡಿ ಸಾಯಿಸಬಹುದು ಅಂತ ಪ್ಲಾನ್ ಮಾಡ್ಕೊಂಡು ಹೊರಡ್ತಾರೆ। ಆದ್ರೆ ದಾರಿಯಲ್ಲಿ ತುಂಬಾನೇ ಜನ ಮರಕ್ಕೆ ನೇಣ್ ಹಾಕೊಂಡು ಸಾವನ್ನಪ್ಪಿದ್ದಾರೆ, ಈ ಜಾಗದಲ್ಲಿ ಇವರು ಬದುಕೋಕಾಗ್ದಲೇ ಈ ರೀತಿ ಮಾಡ್ಕೊಂಡಿದ್ದಾರೆ। ಇನ್ನೊಂದ್ ಕಡೆ ಉಸಾಗಿ ಸಿಟಿಯಲ್ಲಿ ಒಂದು ಮನೆಗೆ ಬಂದು ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾಗ ಒಬ್ಳು ಹುಡುಗಿ ಮತ್ತೆ ಒಬ್ಬ ಚಿಕ್ಕ ಹುಡುಗ ಇಲ್ಲಿಗೆ ಬರ್ತಾರೆ। ಈ ಜಾಗದಲ್ಲಿ ತಿನ್ನೋಕೆ ಏನು ಇಲ್ಲ, ನಾನು ಪೂರ್ತಿ ಮನೆ ಹುಡುಕಿದ್ದೀನಿ, ಒಂದೆರಡು ಬಿಸ್ಕೆಟ್ ಇದೆ ಅಂತ ಹೇಳಿ ಆ ಹುಡುಗಿ ಉಸಾಗಿಗೆ ಅದನ್ನ ಕೊಡ್ತಾಳೆ। ಈ ಹುಡುಗ ಯಾರು ಅಂತ ಉಸಾಗಿ ಕೇಳಿದಾಗ ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಒಂದು ಗೇಮ್ ಅಲ್ಲಿ ನನಗೆ ಸಿಕ್ತಾ, ಮೋಸ್ಟ್ಲಿ ಅವರ ಪೇರೆಂಟ್ಸ್ ಸಾವನ್ನಪ್ಪಿದ್ದಾರೆ ಅನ್ಸುತ್ತೆ। ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅವನ ವೀಸಾ ಇನ್ನೇನು ಮುಗಿತಾ ಇದೆ, ಅವನು ಗೇಮ್ ಅನ್ನ ಆಡ್ಲೇಬೇಕು, ಆದ್ರೆ ಅವನ್ಗೆ ಈ ರೀತಿ ಗೇಮ್ಸ್ ಆಡೋದು ತುಂಬಾನೇ ಕಷ್ಟ ಅಂತ ಇವಳು ಹೇಳ್ತಾಳೆ। ನಂತರ ಉಸಾಗಿ ತನ್ನ ತಂದೆ ಹೇಳ್ತಿದ್ದ ಒಂದು ಮಾತನ್ನ ನೆನ್ಪು ಮಾಡ್ಕೊಂತಾಳೆ, ಏನಂದ್ರೆ ಅವರಿಗೆ ವಯಸ್ಸಾಗಿ ಯಾವುದೋ ಒಂದು ಹಾಸ್ಪಿಟಲ್ ನಲ್ಲಿ ಸಾಯೋಕೆ ಇಷ್ಟ ಇರಲ್ಲ, ಯಾವ್ದಾದ್ರೂ ಒಂದು ಬೆಟ್ಟದ ಮೇಲೆ ಹೋಗಿ ಸಾಯಬೇಕು ಅಂತ ಅನ್ಕೊಂಡಿರ್ತಾರೆ। ನೆಕ್ಸಿನಲ್ಲಿ ಆನ್ನ ತೋರಿಸ್ತಾರೆ, ಕಾಡಿನಲ್ಲಿ ಇವಳು ಎಷ್ಟೇ ದೂರ ಹೋದರೂ ಟೋಕಿಯೋ ಇಂದ ಹೊರಗೆ ಹೋಗೋಕೆ ದಾರಿನೇ ಸಿಗ್ತಿಲ್ಲ, ಎಲ್ಲಾ ಕಡೆ ಬರೀ ದಟ್ಟವಾದ ಕಾಡೆ ಇದೆ, ಹಾಗೆ ತುಂಬಾನೇ ಮುಂದೆ ನಡ್ಕೊಂಡು ಬಂದಾಗ ಕಾಂಪಾಸ್ ಕೂಡ ವರ್ಕ್ ಆಗ್ತಿಲ್ಲ, ಅದಕ್ಕೆ ಮುಂದೆ ದಾರಿ ತಪ್ಪಬಾರ್ದು ಅಂತ ಇವಳು ಹೋಗೋ ದಾರಿಯಲ್ಲಿ ಮರಗಳ ಮೇಲೆ ಮಾರ್ಕ್ ಮಾಡ್ಕೊಂಡು ಹೊರಡ್ತಾಳೆ। ಸೊ ಇನ್ನೊಂದ್ ಕಡೆ ಆರಿಸು ಅಗುನಿ ಮತ್ತೆ ಅಕಾನೆ ಸೇರ್ಕೊಂಡು ಒಂದು ಬೆಟ್ಟದ ಮೇಲೆ ಟ್ರ್ಯಾಪ್ ಸೆಟ್ ಮಾಡ್ತಾ ಇದ್ದಾರೆ, ಇವರನ್ನ ಹುಡ್ಕೊಂಡು ಆ ಶಾರ್ಪ್ ಶೂಟರ್ ಬಂದಾಗ ಸಾಯಿಸೋಣ ಅಂತ। ಅವನಿಗೋಸ್ಕರ ಇವತ್ತು ರಾತ್ರಿವರೆಗೂ ಬಚ್ಚಿಡ್ಕೊಂಡು ಕಾಯ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಆ ಶಾರ್ಪ್ ಶೂಟರ್ ಬಂದು ಆರಿಸು ಅನ್ನ ನೋಡಿ ಅವನ ಮೇಲೆ ದಾಳಿ ಮಾಡ್ತಾನೆ। ತಕ್ಷಣ ಅಗುನಿ ಶಾರ್ಪ್ ಶೂಟರ್ಗೆ ಶೂಟ್ ಮಾಡಿದ್ರು ಕೂಡ ಅವನಿಗೆ ಏನು ಆಗ್ತಿಲ್ಲ, ಯಾಕಂದ್ರೆ ಅವನು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿದ್ದಾನೆ। ಶಾರ್ಪ್ ಶೂಟರ್ನ ಗನ್ ಮುಂದೆ ಅಕಾನೆಯ ಬಾಣ ಕೂಡ ವರ್ಕ್ ಆಗ್ತಿಲ್ಲ, ಆರಿಸು ಒಂದು ಗ್ರನೇಡಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಬೆಟ್ಟದ ಮೇಲಿಂದ ಕೆಳಗೆ ನೀರಿಗೆ ಹಾರ್ತಾನೆ। ಈಗ ಅಗುನಿ ಒಬ್ನೇ ತುಂಬಾ ಹೊತ್ತು ಆ ಶಾರ್ಪ್ ಶೂಟರ್ನ ಜೊತೆ ಹೋರಾಡ್ತಾನೆ, ಆದ್ರೆ ಅವನು ಅಗುನಿಯ ಕೈಗೆ ಶೂಟ್ ಮಾಡ್ತಾನೆ, ತಕ್ಷಣ ಅಕಾನೆ ಬಂದು ಅಗುನಿಯನ್ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾಳೆ। ಮುಂದಿನ ದಿನ ಆರಿಸು ನೀರಿಂದ ಎದ್ದು ಸಿಟಿಯ ಕಡೆ ಬರ್ತಾನೆ, ಆಲ್ರೆಡಿ ಈ ಸಿಟಿ ಕೂಡ ಮುಕ್ಕಾಲ್ ಭಾಗ ಕಾಡಿನ ರೀತಿನೇ ಆಗ್ತಿದೆ। ಇವನು ಉಸಾಗಿ ಇನ್ನು ಬದುಕಿರ್ತಾಳೆ ಅಂತ ಅವಳನ್ನ ಹುಡ್ಕೋಕೆ ಶುರು ಮಾಡಿದ್ರೆ ಇನ್ನೊಂದ್ ಕಡೆ ಆನ್ ಕೂಡ ಒಂದು ಬೆಟ್ಟವನ್ನ ಹತ್ತು ಬಂದು ನೋಡ್ತಾಳೆ, ಟೋಕಿಯೋ ಇಂದ ಹೊರಗೆ ಹೋಗೋಕೆ ದಾರಿನೇ ಕಾಣ್ತಿಲ್ಲ, ಎಷ್ಟೇ ದೂರ ನೋಡಿದ್ರು ಬರೀ ಬೆಟ್ಟ ಗುಡ್ಡಗಳೇ ಇದೆ।
ಬೇರೆ ಪ್ಲೇಯರ್ಸ್ ಎಲ್ಲ ಒಂದೊಂದಾಗಿ ಫೇರ್ಸ್ ಕಾರ್ಡ್ಸ್ ಅನ್ನು ಸೋಲಿಸ್ತಾ ಇದ್ದಾರೆ. ಕುಯಿನಾ ಕೂಡ ಜಾಕ್ ಆಫ್ ಸ್ಪೇಡ್ಸ್ ಗೇಮ್ ಅನ್ನು ಆಡಿ ಗೆಲ್ತಾಳೆ. ನೆಕ್ಸಿನಲ್ಲಿ ಉಸಾಗಿ ಆ ಚಿಕ್ಕ ಹುಡುಗನನ್ನ ಕರ್ಕೊಂಡು ಕ್ವೀನ್ ಆಫ್ ಸ್ಪೇಡ್ಸ್ ಗೇಮ್ ಅನ್ನು ಆಡೋಕೆ ಬಂದಿದ್ದಾಳೆ. ಅವನ ವೀಸಾ ಎಂಡ್ ಆಗ್ತಿದೆ, ಅದಕ್ಕೆ ಅವನಿಗೆ ಹೆಲ್ಪ್ ಮಾಡಬೇಕು ಅಂತ. ಆರಿಸು ಒಂದೊಂದೇ ಗೇಮ್ ಅಲ್ಲಿ ಏನಾದ್ರೂ ಉಸಾಗಿ ಇದ್ದಾಳ ಅಂತ ಚೆಕ್ ಮಾಡ್ತಾ ಬರ್ತಿರ್ಬೇಕಾದ್ರೆ ಕೊನೆಗೂ ಇವಳು ಸಿಗ್ತಾಳೆ. ಇಬ್ರಿಗೂ ತುಂಬಾನೇ ಖುಷಿ ಆಗುತ್ತೆ, ಇನ್ನೂ ಇಬ್ರು ಬದುಕಿದೀವಲ್ಲ ಅಂತ. ಆದ್ರೆ ಖುಷಿ ಪಡೋಕೆ ಇಲ್ಲಿ ಟೈಮ್ ಇಲ್ಲ, ಹಿಂದೆನೆ ಈ ಗೇಮ್ ಅನ್ನ ಅನೌನ್ಸ್ ಮಾಡ್ತಾರೆ. ಈ ಗೇಮ್ ನಡೆಯೋದು ಚಾಲೆಂಜರ್ ಹಾಗೂ ಕ್ವೀನ್ ಟೀಮ್ ಅವರ ನಡುವೆ. ಚಾಲೆಂಜರ್ಸ್ ಅಂದ್ರೆ ಗೇಮ್ ಆಡೋಕೆ ಬಂದಿರೋ ಪ್ಲೇಯರ್ಸ್. ಇವರು 17 ಜನ ಇರ್ತಾರೆ, ಕ್ವೀನ್ ಟೀಮ್ ಅಲ್ಲಿ 4 ಜನ ಇದ್ದಾರೆ. ಎರಡೂ ಟೀಮ್ ಅಲ್ಲಿ ಒಬ್ಬ ಪ್ಲೇಯರ್ ಕಿಂಗ್ ಆಗಿರಬೇಕು, ಹಾಗಾಗಿ ಆ ಕಿಂಗ್ ಅನ್ನ ಕ್ವೀನ್ ಟೀಮ್ ಅವರೇ ಸೆಲೆಕ್ಟ್ ಮಾಡ್ತಾರೆ. ಚಾಲೆಂಜರ್ಸ್ ಟೀಮ್ ಇಂದ ಆ ಹುಡುಗನನ್ನ ಕಿಂಗ್ ಆಗಿ ಕ್ವೀನ್ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಈ ಗೇಮ್ ಏನಂದ್ರೆ, ಇವರೆಲ್ಲರಿಗೂ ಹಾಕೊಳ್ಳೋದಕ್ಕೆ ಒಂದು ವೆಸ್ಟ್ ಕೊಡ್ತಾರೆ, ಅದರ ಮೇಲೆ ಒಂದು ದೊಡ್ಡ ಬಟನ್ ಇದೆ. 5 ನಿಮಿಷದ 16 ರೌಂಡ್ಸ್ ಇರುತ್ತೆ. ಮೊದಲು ಕ್ವೀನ್ ಟೀಮ್ ಅವರು ಚಾಲೆಂಜರ್ಸ್ ಟೀಮ್ ಅವರನ್ನ ಚೇಸ್ ಮಾಡ್ತಾರೆ, ಅವರಿಂದ ಚಾಲೆಂಜರ್ಸ್ ಟೀಮ್ ಅವರು ತಪ್ಪಿಸ್ಕೋಬೇಕು. ಅಕಸ್ಮಾತ್ ಕ್ವೀನ್ ಟೀಮ್ ಅವರ ಕೈಗೆ ಸಿಗಾಕೊಂಡು ವೆಸ್ಟ್ ಮೇಲಿರೋ ಬಟನ್ ಅನ್ನ ಅವರು ಪ್ರೆಸ್ ಮಾಡಿದ್ರು ಅಂದ್ರೆ ಆ ಪ್ಲೇಯರ್ ಕ್ವೀನ್ ನ ಟೀಮ್ ಗೆ ಸೇರ್ಕೊಂಡು ಮುಂದಿನ ರೌಂಡ್ ಅಲ್ಲಿ ಇವರ ಪರವಾಗಿ ಆಡಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಚಾಲೆಂಜರ್ಸ್ ಟೀಮ್ ಅವರು ಕ್ವೀನ್ ನ ಟೀಮ್ ಅನ್ನ ಚೇಸ್ ಮಾಡಿ ಆ ಬಟನ್ ನ ಪ್ರೆಸ್ ಮಾಡೋಕೆ ಟ್ರೈ ಮಾಡಬೇಕು, ಅವರನ್ನ ಸೋಲಿಸಿ ತಮ್ಮ ಟೀಮ್ ಗೆ ಕರ್ಕೊಳ್ಳೋಕೋಸ್ಕರ. ಕಿಂಗ್ ಮಾತ್ರ ಒಂದೇ ಟೀಮ್ ಅಲ್ಲಿ ಇರ್ತಾನೆ, ಅವನು ಬೇರೆ ಟೀಮ್ ಗೆ ಹೋಗೋ ಆಗಿಲ್ಲ. ಲಾಸ್ಟ್ ರೌಂಡ್ ನ ಕೊನೆಯಲ್ಲಿ ಯಾವ ಟೀಮ್ ಅಲ್ಲಿ ಜಾಸ್ತಿ ಜನ ಇರ್ತಾರೋ ಅವರು ವಿನ್ ಆಗ್ತಾರೆ, ಸೋತ ಟೀಮ್ ಸಾವನ್ ಅಪ್ತಾರೆ. ಅಂದ್ರೆ ಉಸಾಗಿ ಟೀಮ್ ಅಲ್ಲಿ ಕಿಂಗ್ ಆಗಿರೋ ಆ ಹುಡುಗ ಎಲ್ಲಿವರೆಗೂ ಜೀವಂತವಾಗಿರ್ತಾನೆ ಅಂದ್ರೆ ಲಾಸ್ಟ್ ರೌಂಡ್ ಆಗೋವರೆಗೂ ಇವರ ಟೀಮ್ ಅಲ್ಲೇ ಜಾಸ್ತಿ ಜನ ಇರಬೇಕು, ಕ್ವೀನ್ ನ ಟೀಮ್ ಅವರ ಕೈಗೆ ಸಿಗಾಕೋಬಾರದು. ಸೊ ಈಗ ಈ ಗೇಮ್ ಶುರು ಆಗುತ್ತೆ. ಕ್ವೀನ್ ನ ಟೀಮ್ ಅವರು ಮೊದಲೇ ಆಟದಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಆರಿಸು ಟೀಮ್ ಅಲ್ಲಿರೋ ಪ್ಲೇಯರ್ಸ್ ನ ಬಟನ್ ಅನ್ನ ಪ್ರೆಸ್ ಮಾಡಿ ಒಬ್ಬೊಬ್ಬರನಾಗೆ ತಮ್ಮ ಟೀಮ್ ಗೆ ಕರ್ಕೊಂತಾ ಇದ್ದಾರೆ. ಆರಿಸು ಮತ್ತೆ ಉಸಾಗಿ ಮಾತಾಡ್ಕೊಂತಾರೆ, ಏನಾದ್ರೂ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಅವರ ಟೀಮ್ ಅಲ್ಲಿರೋ ಪ್ಲೇಯರ್ಸ್ ನ ನಮ್ ಕಡೆ ಬರೋ ಹಾಗೆ ಮಾಡ್ಕೋಬೇಕು ಅಂತ. ಆದ್ರೆ ಅವರ ಪ್ಲಾನ್ ಕೂಡ ವರ್ಕ್ಔಟ್ ಆಗಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಇವರು ಕ್ವೀನ್ ಟೀಮ್ ಅವ್ರನ್ನ ಚೇಸ್ ಮಾಡ್ತಿರ್ಬೇಕಾದ್ರೆ ಬೇರೆ ಪ್ಲೇಯರ್ಸ್ ನ ಬಟನ್ ಪ್ರೆಸ್ ಮಾಡೋಕ್ಕೂ ಕೂಡ ಬಿಡ್ತಿಲ್ಲ, ಇವರ ಮೇಲೆ ದಾಳಿ ಮಾಡಿ ಇವರ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ಒಬ್ಬೊಬ್ಬರಾಗೆ ಎಲ್ಲ ಕ್ವೀನ್ ನ ಟೀಮ್ ಗೆ ಸೇರ್ಕೊಂತಾ ಇದ್ದಾರೆ. ಆರಿಸು ಮತ್ತೆ ಉಸಾಗಿಗೆ ತುಂಬಾನೇ ಟೆನ್ಷನ್ ಆಗ್ತಾ ಇದೆ. ನಂತರ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಶುರು ಆಗಿದೆ. ಏನಂದ್ರೆ ಮೊದಲು ಆರಿಸು ಟೀಮ್ ಅಲ್ಲಿ ಇದ್ದವರು ಕ್ವೀನ್ ನ ಟೀಮ್ ಗೆ ಹೋಗಿದಾರಲ್ಲ, ಅವರು ಕೂಡ ಕ್ವೀನ್ ಆ ರೀತಿ ಆರಿಸು ಟೀಮ್ ಅಲ್ಲಿ ಉಳಿದಿರೋ ಪ್ಲೇಯರ್ಸ್ ನ ಬಟನ್ ಪ್ರೆಸ್ ಮಾಡಿ ತಮ್ಮ ಟೀಮ್ ಗೆ ಬರೋ ಹಾಗೆ ಮಾಡ್ಕೊಂತಾ ಇದ್ದಾರೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಆರಿಸುಗೆ ಅರ್ಥ ಆಗ್ತಿಲ್ಲ. ಆದ್ರೆ ಅವ್ರ್ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಕ್ವೀನ್ ಟೀಮ್ ಅವರು ತುಂಬಾನೇ ಸ್ಟ್ರಾಂಗ್ ಇರ್ತಾರೆ, ಹಾಗಾಗಿ ಅವರನ್ನ ಸೋಲ್ಸೋಕಾಗಲ್ಲ. ಅವರ ಟೀಮ್ ಗೆನೆ ಸೇರ್ಕೊಂಡ್ಬಿಟ್ರೆ ನಾವೇ ಗೆಲ್ಬಹುದು, ಆಗ ನಾವು ಸಾಯೋದು ಇಲ್ಲ ಅಂತ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಗೇಮ್ ನ ಗೆಲ್ದೇ ಇದ್ರೂ ಪರವಾಗಿಲ್ಲ, ಅಟ್ ಲೀಸ್ಟ್ ಕ್ವೀನ್ ನ ಜೊತೆ ಸೇರ್ಕೊಂಡು ಜೀವಂತವಾಗಾದ್ರೂ ಇರೋಣ ಅಂತ. ಸೊ ಕ್ವೀನ್ ಟೀಮ್ ನ ಲೀಡರ್ ಬಂದು ಎಲ್ಲರಿಗೂ ಹೇಳ್ತಾ ಇದ್ದಾಳೆ, ನೀವೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮ್ ಟೀಮ್ ಗೆ ಜಾಯ್ನ್ ಆಗಿ ನೀವು ಸೇಫ್ ಆಗಿ ಇರ್ಬೋದು, ಆ ಶಾರ್ಪ್ ಶೂಟರ್ ಕೂಡ ನಿಮ್ನ ಸಾಯಿಸೋಕಾಗಲ್ಲ, ಆದ್ರೆ ನಮ್ ಟೀಮ್ ಗೆ ಇನ್ನೊಬ್ಬ ಪ್ಲೇಯರ್ ಬೇಕು, ಅವನು ಆರಿಸು ಅಂತ ಹೇಳ್ತಾಳೆ. ಯಾಕಂದ್ರೆ ಆರಿಸು ತುಂಬಾನೇ ಇಂಟೆಲಿಜೆಂಟ್ ಆಗಿರ್ತಾನೆ, ಅವನನ್ನ ತನ್ನ ಟೀಮ್ ಗೆ ಕರ್ಕೊಂಡ್ರೆ ಒಳ್ಳೆಯದು ಅಂತ. ಸೊ ಈಗ ಕ್ವೀನ್ ಟೀಮ್ ನ ಲೀಡರೇ ಬಂದು ಆರಿಸುನ ವೆಸ್ಟ್ ಮೇಲೆ ಇರೋ ಬಟನ್ ನ ಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಉಸಾಗಿ ಬಂದು ಇವಳನ್ನ ತಡಿತಾಳೆ. ಇವಳು ನಿನ್ನನ್ನ ಸೋಲ್ಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ, ನೀನು ಫಸ್ಟ್ ಈ ಜಾಗದಿಂದ ತಪ್ಪಿಸ್ಕೋ ಅಂತ. ಇದರಿಂದ ಕ್ವೀನ್ ಟೀಮ್ ನ ಲೀಡರ್ ಗೆ ತುಂಬಾನೇ ಕೋಪ ಬಂದು ಉಸಾಗಿಗೆ ಹೊಡೆಯೋಕೆ ಬರ್ತಾಳೆ. ಸೊ ಸ್ನೇಹಿತರೆ, ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಉಸಾಗಿ ಮತ್ತೆ ಆರಿಸು ಸೇರ್ಕೊಂಡು ತಮ್ಮ ತಲೆಯನ್ನ ಉಪಯೋಗಿಸಿ ಈ ಗೇಮ್ ಅನ್ನ ಹೇಗೆ ಗೆಲ್ತಾರೆ ಅಂತ ನೋಡೋಣ. ಇದಷ್ಟೇ ಅಲ್ಲ, ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆ ಶಾರ್ಪ್ ಶೂಟರ್ ನ ಕೂಡ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಎಪಿಸೋಡ್ ಕೂಡ ಸ್ನೇಹಿತರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಅದಕ್ಕೆ ಮುಂದೆ ಅಪ್ಲೋಡ್ ಆಗೋ ವಿಡಿಯೋಸ್ ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಈ ಚಾನಲ್ ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದು ಮಾತ್ರ ಮರಿಬೇಡಿ.